ನಮಸ್ತೆ ವೀಕ್ಷಕರೆ, ಇದನ್ನೇನು ನೋಡ್ತಾ ಇದ್ದೀರಾ? ಇದು ಒಗ್ಗನೆ ಬೋಟಿಂಗ್ ಸ್ಪಾಟ್ ಬಂದು ಒಗ್ಗನೇಕಲ್ ಫಾಲ್ಸ್ ಬಳಿ ಇರ್ತಕ್ಕಂಥದ್ದು ಬೋಟಿಂಗ್ ಸ್ಪಾಟು ತಮಿಳುನಾಡಲ್ಲಿ. ಈಗ ಇನ್ನೂ 10 ಕಿಲೋಮೀಟ್ರ್ ಒಗ್ಗನೇಕಲ್ ಫಾಲ್ಸ್ 10 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಹಾಗೆ ಅದಕ್ಕಿಂತ ಮುಂಚೆನೇ ಸಿಗ್ತಕ್ಕಂಥ ಒಂದು ಬೋಟಿಂಗ್ ಸ್ಪಾಟ್ ಇದೆ. ಈ ಸ್ಪಾಟಲ್ಲಿ ಖಂಡಿತ ಎಲ್ಲ ಇವತ್ತು ನೀರು ಜಾಸ್ತಿ ಹೋಗ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸ್ಪೀಡು ಎಲ್ಲ ಜಾಸ್ತಿ ಇದೆ, ನೀರಿನ ಸ್ವಲ್ಪ ರಭಸವಾಗಿ ಹರಿತಾ ಇದೆ. ಹಾಗಾಗಿ ಒಂದು ಸ್ವಲ್ಪ ಇಲ್ಲಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ, ಬಿಡೋದಿಲ್ಲ ಆ ಕಡೆ ಅಂತಂದು. ಆದರೂ ಕೂಡ ರಿಕ್ವೆಸ್ಟ್ ಮಾಡಿ ಒಂದು ಬೋಟಿಂಗ್ ಸ್ಪಾಟ್ ಇದಕ್ಕೆ ಬಂದಿದ್ದೀವಿ. ಅಲ್ಲೇನು ನಡೆಯುತ್ತೆ ಇವತ್ತು ನೋಡೋಣ. ಖಂಡಿತ ಬೋಟಲ್ಲಿ ಹೋಗೋಂಥ ಒಂದು ಸಾಹಸ ಮಾಡೋಣ ಅಂತ ಒಂದು ತೆಪ್ಪದಲ್ಲಿ ಈಗ ಸ್ವಲ್ಪ ಜರ್ನಿ ಮಾಡ್ತೀವಿ, ನೋಡೋಣ. ಓಕೆ ವೀಕ್ಷಕರೇ, ನೋಡೋಣ ಮುಂದೆ. ವೀಕ್ಷಕರೇ, ಬಂದಿರೋರಿಗೆ ತಮಗೆ ಏನು ಊಟ ಬೇಕೋ ಅದನ್ನು ಸಂಪೂರ್ಣವಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ ಅವರೇ. ನೀವು ಸ್ಪೆಷಲ್ ನಾನ್ ವೆಜ್ ಕೇಳಿದರೆ ನಾನ್ ವೆಜ್ಜು ಮೀನು ಊಟ ಇರುತ್ತೆ, ಮತ್ತು ಚಿಕನ್ ಇರುತ್ತೆ ಸ್ಪೆಷಲ್ಲು. ಈ ಥರ ಎಲ್ಲ ನಿಜವಾಗ್ಲು ತುಂಬ ತುಂಬ ಚೆನ್ನಾಗಿ ಸಹಕರಿಸ್ತಾರೆ. ಸಹಕರಿಸ್ಬಿಟ್ಟು ಮಾತಾಡಿ ಅವ್ರಿಗೇನಿರುತ್ತೆ, ಅವ್ರಿಗೆ ಊಟ ಏನು ಬೇಕು ಎಲ್ಲ ಒಂಥರ ಒಳ್ಳೆ ನೆಂಟರು ನೋಡ್ಕೊಂಡಂಗೆ ನೋಡ್ಕೊಂಡು ಕಳಿಸ್ತಾರೆ. ಖಂಡಿತ ಭಾಳ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಬಾರಿ ಹೋಗಿ ಬಂದರೆ ನಿಜವಾಗ್ಲು ತುಂಬ ಸಂತೋಷ ಆಗುತ್ತೆ. ಒಳ್ಳೆ ಎಲ್ಲ ಒಳ್ಳೆ ರೀತಿಯಲ್ಲಿ ಸಹಕಾರ ಮಾಡಿ ಕಳಿಸ್ತಾರೆ, ಅದಂತೂ ಅದ್ಭುತ. ನಾವು ನೋಡಬೇಕು ಮುಂದೆ ಅದನ್ನು. ಮುಂದೆ ಅದ್ಭುತ ಪ್ರಯಾಣ ಇದೆ, ನೋಡೋಣ ಬನ್ನಿ. ನೀರಲ್ಲಿ ಫಸ್ಟ್ ಟೈಮ್ ಹೋಗ್ತಾರೆ ತೆಪ್ಪದಲ್ಲಿ. ಇಟ್ಕೊಳ್ಳಿ ಇಟ್ಕೊಳ್ರಿ ಅಣ್ಣ, ಕೈ ಇಟ್ಕೊಳ್ರಿ. ಹಾಂ, ಹೆದರಬೇಡ್ರಿ, ಹೆದರ ಆರಾಮ ಕೂತ್ಕೊಳ್ರಿ. ಹಾಂ ಓಕೆ. ಹೆದರಬೇಡ್ರಿ, ನಮಗೂ ಒಂದು ಸ್ವಲ್ಪ ಈಜ್ ಬರ್ತೈತೆ. ಬ್ಯಾಗ್ ಆ ಕಡೆ ಅಂತ ಇಟ್ಕೊಳ್ರಿ. ಏಯ್ ನಿಧಾನ ಪಡ, ಇವ್ನು ಬರ್ತಾ. ಏಯ್ ತಂಬೆ ಸಂತೋಷ್, ನೀರಿಗೆ ಇಳಿಬೇಕಾದ್ರೆ ನೀವು ಬರ್ತೀರಾ? ಅವ್ರೆ ದೇವ್ರಿಗೆ ನೆನ್ಸ್ಬಿಟ್ಟೆ ಇಳಿಯೋದು ಅಂತ. ಅದು ಅಣ್ಣ ನಿಂಗ ಬರ್ತೀರಾ? ನೀವು ಬರ್ತೀರಾ ಆಮೇಲೆ? ಓಕೆ. ಇಲ್ಲ ಇಲ್ಲ ಇಲ್ಲ, ಆರಾಮಿದೀವಿ, ತಲೆ ಕೆಡಿಸ್ಕೊಬೇಡ್ರಿ. ನಮ್ಮ ಜೀವ ಕಾಪಾಡ್ಬಿಟ್ಟು ನಿಮ್ಗೆ ನಿಮಗೆ ಪಣ ಇಟ್ಟು ಸಹಾಯ ಮಾಡ್ತೀವಿ, ತಲೆ ಕೆಡಿಸ್ಕೊಂಡು ಹೆದರ್ಬೇಡ್ರಿ. ಸ್ನೇಹಿತರೆ, ತೆಪ್ಪದಲ್ಲಿ ಫಸ್ಟ್ ಟೈಮ್ ಪಾಪ ಎಲ್ಲ ಜರ್ನಿ ಮಾಡ್ತಾ ಇರೋದು, ಹಾಗಾಗಿ ಎಲ್ರಿಗೂ ಕೂಡ ಒಂದು ಭಯದ ವಾತಾವರಣ ಇದ್ದೇ ಇರುತ್ತೆ. ಅಲ್ಲಿ ಸ್ಟ್ರೈಟಾಗಿ ಹೋಗೋಕ್ಕಾಗಲ್ಲ, ಅದು ಬಂದು ಸ್ಪೀಡಾಗಿ ಹರಿತೈತಲ್ಲ, ಹಂಗಾಗಿ ಬ್ಯಾಲೆನ್ಸ್ ಸರಿ ಇದೆಯಾ? ಆರಾಮಿದೆ ಬಿಡ್ರಿ, ಬಹಳ ಆರಾಮಿದೆ. ಬ್ಯಾಲೆನ್ಸ್ ಕ್ಲೀನ್ ಆಗಿರ್ಬೇಕು. ಹಣ ವಿಡಿಯೋ ಮಾಡ್ಕಂತ
ಉಗನೇಕಲ್ ಫಾಲ್ಸ್ ಬಳಿ ಇರುವ ವಾಟರ್ ಬೋಟ್ ಬೋಟಿಂಗ್ ಸ್ಪಾಟ್ಗೆ ಹೋಗ್ತಾ ಇದ್ದೀವಿ. ಅಲ್ಲೇ ಕೂಡ ಮಸಾಜ್ ಕೂಡ ಮಾಡ್ತಾರಂತೆ, ಅದಾದ ನಂತರ ಒಳ್ಳೆ ಊಟ ಸಮೇತನೂ ಕೊಡ್ತಾರೆ. ಅಲ್ಲಿ ನಮ್ಮ ಸರ್ ಕೂಡ ಹೋಗ್ತಾ ಇದ್ರು, ಮುಂದೆ ಹಿಂದ್ಗಡೆ ನಾವು ಹೋಗ್ತಾ ಇದ್ದೀವಿ. ಬೋಟಿಂಗ್ ತಾಣದ ಒಂದು ಎಲ್ಲ ಕಡೆಗೆ ಹೋಗುತ್ತೇನ, ಇನ್ನೂ ಹಾಕಿಲ್ಲ, ಆಮೇಲೆ ಹಾಕ್ತೀನಿ, ಊರಿಗೆ ಹೋದ್ಮೇಲೆ ಹಾಕಿಲ್ಲ, ಎಲ್ಲ ಬರಲ್ಲ. ಹ್ಮ್, ಸುಮಾರು ಇವತ್ತು ನಮ್ಮ ಜರ್ನಿ 2 ಕಿಲೋಮೀಟರ್ ನೀರಿನಲ್ಲಿ ತೆಪ್ಪದಲ್ಲಿ ಹೋಗ್ತಾ ಇರೋದು. ನಿಜವಾಗ್ಲೂ ಅದ್ಭುತವಾಗಿದೆ. ಅನುಭವಿಸ್ಬೇಕು ಅಂದ್ರೆ ಖಂಡಿತ ಇಲ್ಲಿ ಬರ್ಬೇಕು, ಅದನ್ನ ಈ ಎಂಜಾಯ್ನ ಖಂಡಿತ ಮಾಡಬಹುದು. ನೀರಿನ ಅಲೆ ಜಾಸ್ತಿಯಾಗಿ ವೀಕ್ಷಕರೇ ತುಂಬಾ ಅನಿಸುತ್ತೆ, ನಮ್ಗೆ ತುಂಬಾ ಜೋರಾಗಿ ಹರಿತಾ ಇದೆ ನೀರು. ಹೌದಾ? ನಮಸ್ಕಾರ ವೀಕ್ಷಕರೇ. ಹ್ಮ್, ಮೀನು ಇಲ್ಲೇ ಹಿಡಿತಾರೆ, ಮತ್ತೆ ಅಲ್ಲೆಲ್ಲ ಇದೇ ಕೆರೆಲ್ಲೇ ಎಲ್ಲ ಮೀನು ಹಿಡಿಯೋದು. ಇದೇ ನಮ್ಮ ಕಾವೇರಿ ನದಿ, ನದಿಲಿ ಎಲ್ಲ ಮೀನು ಎಲ್ಲ ಹಿಡಿತಾರೆ. ಇದೇ ಕಾವೇರಿ ನೀರು, ಎಷ್ಟು ಸುಂದರವಾಗಿದೆ. ಹೌದು, ಇಲ್ಲೆಲ್ಲ ವಾತಾವರಣ ನೋಡಕ್ಕೆ ಬಹಳ, ಎರಡು ಕಣ್ಣು ಸಾಲದು ಖಂಡಿತ. ವೀಕ್ಷಕರೇ, ಇದನ್ನ ಏನ್ ನೋಡ್ತಾ ಇದ್ದೀರಾ? ಕಾವೇರಿ ನೀರಿನ ಒಂದು ಹರಿಯುವ ನೀರಿನ ಮೇಲೆ ತೆಪ್ಪದಲ್ಲಿ ಹೋಗ್ತಾ ಇದ್ದೀವಿ. ಇದೇ ನಾವು ಕೂಡ ಪ್ರಪ್ರಥಮ ಬಾರಿಗೆ ಈ ಬೋಟಿಂಗ್ ಸ್ಪಾಟಲ್ಲಿ ಪ್ರಯಾಣ ಬೆಳೆಸ್ತಾ ಇರೋದು. ಈ ಮುಂದೆ ಏನು ಇದಾದ ನಂತರ ಒಂದು ಮಸಾಜು, ಮತ್ತು ಅಲ್ಲಿ ಸ್ನಾನಕ್ಕೆ, ಮತ್ತು ಊಟಕ್ಕೆ. ನೀವೇನು ಸ್ಪೆಷಲ್ ಊಟ ಮಾಡ್ತೀರಾ? ಸ್ಪೆಷಲ್ ಊಟ ಎಲ್ಲ ಮಾಡಿಕೊಡ್ತಾರೆ, ಅದಕ್ಕೆ ಆದಂಥ ಒಂದು ಅಮೌಂಟ್ ಇರುತ್ತೆ. ಹಾಗಾಗಿ ಇವತ್ತು ಈ ಒಂದು ವೀಕ್ಷಣೆ ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ. ಎಲ್ಲ ನೋಡ್ತಾ ಇದ್ದೀರ, ತುಂಬ ಅದ್ಭುತವಾಗಿರ್ತಕ್ಕಂಥ ಪ್ಲೇಸು. ಆಳ ಇದೆ, ತುಂಬ ಆಳ ಇದೆ. ಫಾರೆಸ್ಟ್ ಏರಿಯಾ ಆಗಿರೋದ್ರಿಂದ ಇಲ್ಲಿ ಮಿಷಿನರಿ ಬೋಟ್ಗಳನ್ನ ಅಳವಡಿಸೋದಕ್ಕೆ ಬಿಡೋದಿಲ್ಲ, ಹಂಗಾಗಿ ಪ್ರಾಬ್ಲಮ್ ಆಗುತ್ತೆ ಅಂತ. ಈ ಕಡೆ ನೋಡ್ರಿ, ಅಕ್ಕವ್ರು ಕೂಡ ಕಾಣಿಸ್ತಾ ಇದೆ, ಕಾಣಿಸ್ತಾ ಇದೆ. ನಮ್ಮ ಚಾನೆಲ್ ಅಲ್ಲಿ ಬರ್ತೀವಿ, ಯೂಟ್ಯೂಬ್ ಚಾನೆಲ್ ಐತೆ ನಮ್ದು. ಹಂಗಾಗಿ ಎಲ್ಲ ಬರ್ತಾ ಇತ್ತು ನಾನು ಈ ಟೂರಿಸ್ಟ್ ಪ್ಲೇಸ್ಗಳಿಗೆ ಬಂದ್ರೆ. ವೀಕ್ಷಕರೇ, ಇಲ್ಲೊಂದು ನೋಡ್ಬೋದು, ತುಂಬಾ ಹತ್ತಿರದಲ್ಲಿ ಒಂದು ಪಕ್ಷಿ ಕುಂತಿದೆ, ತುಂಬಾ ದೊಡ್ಡ ಪಕ್ಷಿ. ನೋಡೋಣ, ಕಾಣುತ್ತೆ ಗೊತ್ತಿಲ್ಲ. ನಿಮಗೂ ಬರುತ್ತಾ?
ನಾವು ಈಜಾಡ್ತೀವಪ್ಪ, ಇದ್ರಲ್ಲಿ ಬಿಟ್ಟರು ಈಜಾಡ್ತೀನಿ ನಾವು. ಅದೊಂದು ಮಾತ್ರ ಸಾಹಸ ವಿದ್ಯೆ ಕಲ್ತೀನಿ. ಜೂಜು ಕಲಿಯಬಾರದು, ಈಜು ಮರೆಯಬಾರದು ಅನ್ನೋ ಒಂದಿದೆ ಚಿಕ್ಕಡಿಗೆ ಹೇಳ್ಕೊ ಕೊಟ್ಟಿರೋದೊಂದು ಇದು ನಿಯಮ ಮಾತ್ರ ಹಂಡ್ರೆಡ್ ಹಂಡ್ರೆಡ್ ಕಲ್ತಿದ್ದೀವ. ಬ್ರದರ್ ಹಿಂಗೆ ಮಸಾಲೆ ಇರ್ತಾ? ಓ ಮಸಾಲೆ ಇದ್ದಾವೆ.